ಸ್ನೇಹಿತರೆ, ನಮ್ಮ ಭಾರತ ದೇಶವನ್ನು ಗಿಡಮೂಲಿಕೆಗಳ ನಿಧಿ ಸಂಪತ್ತನ್ನು ಹೊಂದಿದ ದೇಶ ಅಂತ ಕರೆಯುತ್ತಾರೆ. ನಮ್ಮ ಭಾರತದ ಭೂಮಿಯಲ್ಲಿ ದಿವ್ಯಶಕ್ತಿ ಇರುವಂಥ ಸಸ್ಯಗಳು ಸಿಗುತ್ತವೆ. ನಮ್ಮ ಭಾರತ ದೇಶದಲ್ಲಿ ಸಂಜೀವಿನಿ ಹೆಸರಿನ ಸಸ್ಯಗಳು ಇಂದಿಗೂ ಸಹ ಸಿಗುತ್ತವೆ. ಸ್ನೇಹಿತರೆ, ಇಂದು ನಾನು ನಿಮಗೆ ಬಿಳಿ ಹೂವಿನ ಎಕ್ಕದ ಗಿಡದ ತಾಂತ್ರಿಕ ಪ್ರಯೋಗದ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು 101% ಚಾಲೆಂಜ್ ಜೊತೆಗೆ ಹೇಳ್ತೀನಿ. ಒಂದು ವೇಳೆ ಈ ಪ್ರಯೋಗವನ್ನು ನೀವು ಮಾಡಿದ್ರೆ 100% ಇದರ ಲಾಭ ನಿಮಗೆ ಸಿಗಲು ಶುರುವಾಗುತ್ತದೆ. ಇಲ್ಲಿ ಬಿಳಿ ಹೂವಿನ ಎಕ್ಕದ ಗಿಡವು ತಂತ್ರಶಕ್ತಿಗಳಿಂದ ತುಂಬಿಕೊಂಡಿರುತ್ತದೆ. ಇಲ್ಲಿ ಪ್ರತಿಯೊಂದು ಗಿಡ ಮರಗಳಲ್ಲಿ ತಮ್ಮದೇ ಆದ ಭಿನ್ನ ಭಿನ್ನವಾದ ವಿಶೇಷತೆಗಳು ಇರುತ್ತವೆ. ಭಿನ್ನ ಭಿನ್ನವಾದ ಗಿಡ ಮರಗಳಲ್ಲಿ ಭಿನ್ನ ಭಿನ್ನವಾದ ಅದ್ಭುತ ಶಕ್ತಿಗಳು ಕಂಡುಬರುತ್ತವೆ. ಆದರೆ ಇವುಗಳನ್ನು ಕಂಡುಹಿಡಿಯೋದು ನಿಮಗೆ ಬರಬೇಕಷ್ಟೆ. ಸ್ನೇಹಿತರೆ, ಬಿಳಿ ಹೂವಿನ ಎಕ್ಕದ ಗಿಡದ ಈ ಉಪಾಯವು ನಿಮಗೆ ಖಂಡಿತ ಇಂದು ಇಲ್ಲಾಂದರೂ ಸಹ ಮುಂದಿನ ಸಮಯದಲ್ಲಿ ಖಂಡಿತ ಸಹಾಯಕ್ಕೆ ಬರುತ್ತದೆ. ವಿಡಿಯೋವನ್ನು ನಿಮ್ಮ ಲಾಭಕ್ಕಾಗಿ ಪೂರ್ತಿಯಾಗಿ ಒಮ್ಮೆ ತಪ್ಪದೇ ನೋಡಿರಿ. ಇಲ್ಲಿ 4-5 ಸರಳವಾಗಿರುವಂಥ ಇದರ ಉಪಾಯಗಳನ್ನು ತಿಳಿಸ್ಕೊಡ್ತೀನಿ. ಈ ಉಪಾಯಗಳ ಮೂಲಕ ನಿಮ್ಮನ್ನು ನೀವು ವೃದ್ಧಿಗೊಳಿಸಿ ಇನ್ನೊಬ್ಬರಿಗೂ ಕೂಡ ನೀವು ಸಹಾಯವನ್ನು ಮಾಡಬಹುದು. ಇಲ್ಲಿ ನಾವು ನಿಮಗೆ ಏನೇ ತಿಳಿಸಿದರೂ ಸಹ ಸರಳವಾಗಿರುವ ಉಪಾಯವನ್ನು ತಿಳಿಸ್ಕೊಡ್ತೀವಿ ಮತ್ತು ಇನ್ನೊಬ್ಬರಿಗೆ ಸಹಾಯ ಆಗುವಂಥ ಉಪಾಯಗಳನ್ನು ತಿಳಿಸ್ಕೊಡ್ತೀವಿ. ಹಾಗಾಗಿ ವಿಡಿಯೋ ನೋಡೋ ಮುನ್ನ ಬೇಗನೆ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಾದಿವ ಅಂತ ಕಮೆಂಟ್ ಹಾಕಿರಿ. ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಅತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನೀವು ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. 1, ಇಲ್ಲಿ ಎಕ್ಕದ ಗಿಡದ 16 ಬೇರಿನ ತುಂಡುಗಳನ್ನು ನೀವು ಕೃತಿಕ ನಕ್ಷತ್ರದಲ್ಲಿ ತೆಗೆದುಕೊಳ್ಬೇಕು. ಇಲ್ಲಿ ಸಾರಾಯಿಯನ್ನು ರೆಡಿ ಮಾಡ್ತಾ ಇರ್ತಾರೋ ಅಂಥ ಸ್ಥಾನದಲ್ಲಿ ಇವುಗಳನ್ನು ನೆಲದಲ್ಲಿ ಹೂತಾಕೋದ್ರಿಂದ ಆ ಸಾರಾಯಿ ಎಲ್ಲ ಹಾಳಾಗುತ್ತದೆ. ಆ ಸಾರಾಯಿ ನೀರಾಗಿ ಬದಲಾಗುತ್ತದೆ. ಮರಳಿ ಆ ಸ್ಥಾನದಲ್ಲಿ ಅವರಿಗೆ ಸಾರಾಯಿಯನ್ನು ರೆಡಿ ಮಾಡಲು ಆಗೋದಿಲ್ಲ. ಯಾರು ಸಾರಾಯಿಯನ್ನು ರೆಡಿ ಮಾಡಿ ಸೇಲ್ ಮಾಡ್ತಾ ಇರ್ತಾರೋ ಆ ಸ್ಥಾನದಲ್ಲಿ ಈ ಉಪಾಯವನ್ನು ಮಾಡಬಹುದು. ಈ ಮೂಲಕ ನೀವು ಜನರಿಗೆ ಸಹಾಯವನ್ನು ಮಾಡಬಹುದು. 2, ಬುಧವಾರದ ದಿನ ನೀವು ಬಿಳಿ ಹೂವಿನ ಎಕ್ಕದ ಗಿಡದ ಬೇರುಗಳನ್ನು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಅವುಗಳನ್ನು ಮನೆಯಲ್ಲಿ ನೇತು ಹಾಕೋದ್ರಿಂದ ಮನೆಯು ಯಾವತ್ತಿಗೂ ಸುರಕ್ಷಿತವಾಗಿ ಇರುತ್ತದೆ. ಮನೆಯ ಮೇಲೆ ಯಾವುದೇ ಕಾರಣಕ್ಕೂ ಕೆಟ್ಟ ದೃಷ್ಟಿಗಳು ಅಂಟೋದಿಲ್ಲ. ಈ ಪ್ರಯೋಗವನ್ನು ಮಾಡಿದ ನಂತರ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿಯು ಕೂಡ ವಾಸ ಮಾಡಲು ಶುರು ಮಾಡ್ತಾರೆ. 3, ಒಂದು ವೇಳೆ ಯಾವುದಾದ್ರೂ ಮಕ್ಕಳಿಗೆ ದೃಷ್ಟಿ ಅಂಟಿಕೊಂಡಿದ್ರೆ ಆ ಕೆಟ್ಟ ದೃಷ್ಟಿಗಳನ್ನು ದೂರ ಮಾಡಬೇಕಂದ್ರೆ ಇಲ್ಲಿ ಬಿಳಿ ಹೂವಿನ ಎಕ್ಕದ ಗಿಡದ ಬೇರೆಗಳನ್ನು ತೆಗೆದುಕೊಂಡು ಅವುಗಳ ಮಾಲೆಯನ್ನು ರೆಡಿ ಮಾಡಿ ಮಕ್ಕಳಿಗೆ ಧರಿಸೋದ್ರಿಂದ ಕೆಟ್ಟ ದೃಷ್ಟಿಗಳು ದೂರ ಆಗುತ್ತವೆ. ಇಲ್ಲಿ ಜ್ಯೋತಿಷ ಜನರು ಬಿಳಿ ಹೂವಿನ ಎಕ್ಕದ ಗಿಡದ ಮೂಲಕ ಭವಿಷ್ಯವಾಣಿಯನ್ನು ಸಹ ನುಡಿಯುತ್ತಾರೆ. ಒಂದು ಮಾಹಿತಿಯ ಪ್ರಕಾರ ಯಾವ ವರ್ಷದಲ್ಲಿ ಬಿಳಿ ಬಣ್ಣದ ಹೂವಿನ ಎಕ್ಕದ ಗಿಡದಲ್ಲಿ ಹೆಚ್ಚಾಗಿ ಹೂವುಗಳು ಬರುತ್ತವೆಯೋ ಆ ವರ್ಷ ಚಿನ್ನದ ದರದಲ್ಲಿ ಇಳಿಕೆ ಕಂಡುಬರುತ್ತದೆ. ಈ ರೀತಿಯ ಒಂದು ಮಾಹಿತಿ ಇದೆ. ಮಾಹಿತಿ ಇಷ್ಟಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹರಹರ ಮಾದಿವಂತ ಕಾಮೆಂಟ್ ಹಾಕಿರಿ. ಧನ್ಯವಾದಗಳು.